ನಮಸ್ಕಾರ ವೀಕ್ಷಕರೇ, ಬಹಳ ದಿನಗಳ ಮೇಲೆ ಚಿತ್ರಲೋಕ ವೀರೇಶ್ ಒಂದು ಹೊಸ ಜಾಗಕ್ಕೆ ಹೋಗೋಣ ಅಂತಂದರು. ಸೊ ಈ ಜಾಗ ಎಲ್ಲಿದೆ ಅಂತಂದರೆ ಮಾಗಡಿ ತಾಲೂಕಲ್ಲಿದೆ, ರಾಮನಗರ ಜಿಲ್ಲೆ ಬೆಳಗುಂಬ. ಮಾಗಡಿ ಇಂದ ಗುಡೇಮಾರನಹಳ್ಳಿ ಕ್ರಾಸ್ಗೆ ಹೋಗುವಂಥ ಜಾಗದಲ್ಲಿ, ಅಂದರೆ ನ್ಯಾಷನಲ್ ಹೈವೇ ಕುಣಿಗಲ್ಗೆ ಹೋಗುವಂಥ ಜಾಗದಲ್ಲಿ ಬೆಳಗುಂಬ ಅಂತ ಒಂದು ಊರು ಬರುತ್ತೆ. ಆ ಬೆಳಗುಂಬ ಹ್ಯಾಂಡ್ ಪೋಸ್ಟಿನ ರೈಟಿಗೆ ತಿರ್ಕೊಂಡ್ರೆ ಒಂದು 3 ಕಿಲೋಮೀಟ್ರ್ 3.5 ಕಿಲೋಮೀಟ್ರ್ ಒಳಗೆ ಬಂದರೆ ತೊರೆ ಚೆನ್ನೇನಹಳ್ಳಿ ಅಂತ ಒಂದು ತೊರೆ ಚೆನ್ನೇನಹಳ್ಳಿ ಗೇಟ್ ಅಂತ ಒಂದು ಜಾಗ ಸಿಗುತ್ತೆ. ಆ ಜಾಗದಲ್ಲಿ ಸ್ವಲ್ಪ ಮುಂದೆ ಬಂದರೆ ಒಂದು ಅಲ್ಲಿಂದ ಒಂದು 1 ಕಿಲೋಮೀಟ್ರಷ್ಟು ದೂರ ಬಂದರೆ ಒಂದು ಸಣ್ಣ ತೋಟ. ಈಗ ತಾನೇ ನಂತರನೇ ಚಿತ್ರರಂಗದಲ್ಲಿದ್ದು ಊರಲ್ಲಿ ಹುಟ್ಟಿದ ಊರಿಂದ ಬಹುಶಃ ಆಗಿನ ಕಾಲದಲ್ಲಿ ನನಗೆ ನೆನಪಿರೋಂಗೆ ನಡ್ಕೊತಾ ಬೆಂಗಳೂರಿಗೆ ಬಂದು ಕಷ್ಟ ಬಿದ್ದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಸ್ವಾವಲಂಬಿಯಾಗಿ ಬೆಳೆದು ಕನ್ನಡ ಚಿತ್ರರಂಗದಲ್ಲಿ ಹೆಸರಾದಂಥ ಸಂಕಲನಕಾರ ಅಂತ ಹೆಸರು ಮಾಡಿ ಬಹುಶಃ ಹೆಸರಾದಂಥ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರೊಂದಿಗೆ ಹತ್ರ ನನಗೆ ಗೊತ್ತಿರೋಂಗೆ 50ಕ್ಕಿಂತ ಹೆಚ್ಚು ಚಿತ್ರಗಳಿಗೆ ಒಂದಷ್ಟು ಕಾಮನ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ರು. ಕಾಮನ್ ಕ್ಯಾಮ್ರಾಮೆನ್ನು, ಕಾಮನ್ ಸ್ಟಿಲ್ ಫೋಟೋಗ್ರಾಫರು, ಮತ್ತು ಕಾಮನ್ ಎಡಿಟರು, ಕಾಮನ್ ಮ್ಯೂಸಿಕ್ ಡೈರೆಕ್ಟರು, ಹೀಗೆ. ಮತ್ತು ಹೀರೋಗಳು ಕಾಮನ್ ಆಗೇ ಇದ್ದರು. ಹೀರೋ ಹೀರೋಯಿನ್ ಅವ್ರು ಯಾರು ಅಂದರೆ ಮಾಲಾಶ್ರೀ ಸುನೀಲ್ ಅಥವಾ ಮಾಲಾಶ್ರೀ ಶಶಿಕುಮಾರ್. ಅದು ಹೇಗೆ ಅಂತಂದರೆ, ಒಂದು ಕಾಲದಲ್ಲಿ ನನಗೆ ಚೆನ್ನಾಗಿ ನೆನಪಿದೆ, ಅವಾಗ ನಾನು ಕಲಾವಿದನಾಗ ಇಷ್ಟೊಂದು ಹೆಸರು ಮಾಡಿರಲಿಲ್ಲ, ಮತ್ತು ನನ್ನ ಸ್ಟುಡಿಯೋ ಕಟ್ಟಿರಲಿಲ್ಲ. ನಾನಾಗ ಚಿತ್ರರಂಗಕ್ಕೆ ರಾ ಮೆಟೀರಿಯಲ್ ಏನಿದೆ ಮ್ಯಾಗ್ನೆಟಿಕ್ ಟೇಪ್ಸ್ ಅಂತ, ಇಂದ ಈ ಡಬ್ಬಿಂಗು ಮತ್ತು ಪೈಲಟ್ಗೆ ಯೂಸ್ ಮಾಡಿದಂಥ ಟೇಪ್ಗಳೇನಿದೆ ಶಬ್ದ ಗ್ರಹಣಕ್ಕಾಗಿ, ಆ ಟೇಪ್ಸ್ನ ಸರಬರಾಜು ಮಾಡ್ತಿದ್ದೆ. ಇದು ಸುಮಾರು ಒಂದು 25 ವರ್ಷಗಳ ಹಿಂದಿನ ಮಾತು. ಆಗ ಒಬ್ಬ ಸಂಕಲನಕಾರ ಆ ವ್ಯಾಪಾರದ ಸಮಯದಲ್ಲಿ ಪರಿಚಯ ಆಗ್ತಾರೆ. ಆ ನಂತರ ಪ್ರತಿನಿತ್ಯದ ಒಡನಾಟ, ಬಾಂಧವ್ಯ, ಗೆಳೆತನ, ಪ್ರತಿನಿತ್ಯ ಅವ್ರನ್ನ ಮೀಟ್ ಮಾಡದೇ ಇದ್ರೆ ಆಗ್ತಾ ಇರಲಿಲ್ಲ. ಅದು ಒಂದು ಕಾಮನ್ ಪ್ಲೇಸು, ಚಾಮುಂಡೇಶ್ವರಿ ಸ್ಟುಡಿಯೋ ಬೆಂಗಳೂರು. ಆ ನಂತರ ಅವರು ಆ ಜಾಗನ ಬದಲಾಯಿಸ್ತಾರೆ. ಮಲ್ಲೇಶ್ವರಂ 8ನೇ ಕ್ರಾಸ್ನಲ್ಲಿ ಈಗ ಒಂದು ಪ್ರಿವ್ಯೂ ಥಿಯೇಟರ್ ಇದೆ. ಆ ಪ್ರಿವ್ಯೂ ಥಿಯೇಟರ್ ರೇಣುಕಾಂಬ ಅಂತ, ಅದರ ಮಾಲೀಕರು ನಮ್ಮ ವಸಂತ್ ಕುಮಾರ್. ಬಹುಶಃ ವಸಂತ್ ಕುಮಾರ್ ಅಂದರೆ ತಮಗೆ ಯಾರಿಗೂ ಗೊತ್ತಾಗಲ್ಲ, ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಾರೇಕೊಪ್ಪ ಬಂಗಾರಪ್ಪರವರ ದೊಡ್ಡ ಮಗ ಕುಮಾರ್ ಬಂಗಾರಪ್ಪ. ಅವರಾಗ ಚಿತ್ರರಂಗದಲ್ಲಿ ಬಹಳ ಉತ್ತುಂಗದ ಸ್ಥಿತಿಯಲ್ಲಿದ್ದಂಥ ಒಂದು ಕಾಲ. ಆಗ ಅವರು ಚಿತ್ರರಂಗದ ಬೆಳವಣಿಗೆಗಾಗಿ ಫಸ್ಟು ಡಿಜಿಟಲ್ ತಂತ್ರಜ್ಞಾನವನ್ನು ಬೆಂಗಳೂರಿಗೆ ತರ್ತಾರೆ, ಅದೇ ಆಕಾಶ್ ಸ್ಟುಡಿಯೋ ಮತ್ತು ರೇಣುಕಾ ಸಂಕಲನ ಕೇಂದ್ರ, ರೇಣುಕಾಂಬ ಸಂಕಲನ ಕೇಂದ್ರ ಅಂತ ಏನು ಮಾಡ್ತಾರೆ 18ನೇ ಕ್ರಾಸು ಮಲ್ಲೇಶ್ವರಂ. ಅಲ್ಲಿಗೆ ನಾವೆಲ್ಲ ಶಿಫ್ಟ್ ಆಗ್ತೀವಿ. ಸೊ ಇಲ್ಲಿ ಬಹಳಷ್ಟು ಕೆಲಸ ನಡೀತಾ ಇರುತ್ತೆ ಚಾಮುಂಡೇಶ್ವರಿನಲ್ಲಿ, ಇಲ್ಲ ಅಂತಿಲ್ಲ. ಸೊ ಎಲ್ಲ ಚಿತ್ರರಂಗದ ಆಲ್ಮೋಸ್ಟ್ ಎಡಿಟಿಂಗ್ ಕೆಲಸಗಳು ಜಾಸ್ತಿ ಅಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಮುಖ್ಯವಾಗಿ ನಡೀತಾ ಇದ್ದಂಥ 2-2 ಎಡಿಟಿಂಗು 3 ಜಾಗದಲ್ಲಿ ನಡೀತಾ ಇರುತ್ತೆ. ಒಂದು ಗಾಂಧಿನಗರದಲ್ಲಿ ಬಂದರೆ ಸಂತೋಷ್ ಹೋಟ್ಲ್ ಕೆಳಗಡೆ, ಅಲ್ಲಿ ಎಡಿಟರ್ ಸ್ವಾಮಿ ಇರ್ತಾರೆ. ಇನ್ನೊಂದು ವಿಲ್ಸನ್ ಗಾರ್ಡನ್ 8ನೇ ಕ್ರಾಸ್ನಲ್ಲಿ ಹೆಸರಾದಂಥ ದಕ್ಷಿಣ ಭಾರತದ ಹೆಸರಾದಂಥ ಇವತ್ತಿನ ಸಂಕಲನಕಾರ ಸುರೇಶ ಅರಸ್ಸು ಜ್ಯೋತಿ ರೈಟಿಂಗ್ ಕೇಂದ್ರ ಅಂತ ನಮ್ಮ ಮಾಲ್ಗುಡಿ ಡೇಸ್ ನಿರ್ಮಿಸಿದ ನಿರ್ಮಾಪಕರಾದ ನರಸಿಂಹನ್ ಅವರು ಪ್ರಾರಂಭಿಸಿರ್ತಾರೆ. ಆಗಿನ ಕಾಲದಲ್ಲೆಲ್ಲ ಎಡಿಟಿಂಗ್ ಅಂತಂದರೆ ಫಸ್ಟ್ ಸ್ಟೀನ್ ಬ್ಯಾಕ್ ಇತ್ತು, ಅಲ್ಲ ಸಾರಿ ಮೂವಿ ಆಲಾಗ ಬಂದು ಸ್ಟೀನ್ ಬ್ಯಾಕು ಆದಮೇಲೆ ಬಂದಿದ್ದಂಥದ್ದು. ಇವತ್ತೆಲ್ಲ ಮೌಸ್ ಇಟ್ಕೊಂಡು ಎಡಿಟಿಂಗ್ ಮಾಡ್ತಾ ಇರ್ತೀವಿ, ಮನೇಲಿ ಲ್ಯಾಪ್ಟಾಪ್ ಇಟ್ಕೊಂಡು ಮಾಡ್ತಾರೆ, ಎಡಿಟಿಂಗು ಶೂಟಿಂಗ್ ಸ್ಪಾಟಲ್ಲಿ ಮಾಡ್ತಾ ಇರ್ತಾರೆ. ಸೊ ಆ ಎಡಿಟಿಂಗು
ಮೂವಿಯಾಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಹಳ ಕಷ್ಟ ಅದು, ವೆರಿ ಸ್ಮಾಲ್ ಸ್ಕ್ರೀನ್. ಇದ್ರ ಬಗ್ಗೆ ನಾನು ಹಲವಾರು ಲೇಖನಗಳನ್ನ ಬರೆದಿದ್ದೀನಿ ವಾರಪತ್ರಿಕೆಗಳಲ್ಲಿ. ಮುಂದೆ ಈ ವಿವಿಧ ಹಂತದ ಸಂಕಲನ ಮತ್ತು ಶಬ್ದಗ್ರಹಣ ಹೇಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಇದೇ ಚಿತ್ರಲೋಕದಲ್ಲಿ ಮಾತಾಡೋಣ ಅಂದ್ಕೊಂಡಿದ್ದೀನಿ, ವೀರೇಶ್ ಅವರು ಪರ್ಮಿಷನ್ ಕೊಟ್ಟರೆ. ಸೊ ಮಾಡ್ತಾ ಹೋದಂಗೆ ಆಗ ಪರಿಚಯ ಆಗ್ತಾರೆ, ಒಂದು ಕಡೆ ಈ ಸ್ವಾಮಿ, ಒಂದು ಕಡೆ ಸುರೇಶ್ ಅರಸ್, ಇನ್ನೊಂದು ಕಡೆ ಚಾಮುಂಡೇಶ್ವರಿನಲ್ಲಿ ತಳ ಉರಿದಂಥ ಸಂಕಲನಕಾರರು ಮೂರು ಜನ ಇರ್ತಾರಲ್ಲಿ. ಒಬ್ಬರು ಮಡ್ರಾಸಿಂದ ಮೈಗ್ರೇಟ್ ಆಗಿರ್ತಾರೆ, ಭಕ್ತ ವಸ್ತ್ರ ಸಾರು, ಅವರ ಅಸಿಸ್ಟೆಂಟ್ಗಳಿಬ್ಬರು, ಒಬ್ಬರು ಮನೋಹರ್ ಎಡಿಟರು, ಇನ್ನೊಬ್ಬರು ಶಶಿಕುಮಾರು, ದೀಪು ಎಸ್ ಕುಮಾರ್ ಅಂತ ಈಗಿನ ಸಂಕಲನಕಾರ ಏನಿದ್ದಾರೆ ಅವ್ರ ತಂದೆ ಶಶಿಕುಮಾರ್, ಭಕ್ತವತ್ಸಲ ಸೀನಿಯರು, ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಸಿನಿಮಾಗಳ ಎಡಿಟಿಂಗ್ ಮಾಡ್ತಾ ಇದ್ದವರು ಭಕ್ತವತ್ಸಲ ಸಾರು. ತದನಂತರ ಕೆಲವು ಸಿನಿಮಾಗಳನ್ನ ಶಶಿಕುಮಾರ್ ಮಾಡ್ತಿದ್ರು, ವಜೇಶ್ವರಿ ಸಂಸ್ಥೆಗೆ ಕೆಲವು ಸಿನಿಮಾಗಳನ್ನ ಮನೋಹರ್ ಮಾಡ್ತಿದ್ರು. ಮದ್ರಾಸಿಂದ ಇನ್ನೊಬ್ರು ಬರ್ತಾ ಇದ್ರು ಬಾಲು ಅಂತ, ರವಿಚಂದನ್ ಸರ್ ಎಡಿ ಸಿನಿಮಾಗಳನ್ನೆಲ್ಲ ಅವರು, ವೀರೇಶ್ವರ ವೀರಸ್ವಾಮಿ ಪಿಕ್ಚರ್ಗಳು ಮತ್ತು ಡಿ ರಾಜೇಂದ್ರ ಬಾಬು ಅವರ ಸಿನಿಮಾಗಳನ್ನ ಅವರು ಸಂಕಲನ ಮಾಡ್ತಾ ಇದ್ರು. ಇದೆಲ್ಲ ನಡೀತಾ ಇದ್ದು ಏನು, ನಮ್ಮ ಫಿಲಿಮ್ ಯುಗ ಏನು ನಡೀತಾ ಇತ್ತು, ಸೆಲ್ಯುಲಾಯ್ಡ್ ಯುಗ. ಆ ಕಾಲದಲ್ಲಿ ವಿನ್ಸೆಂಟ್ ಅಂತ ಇನ್ನೊಬ್ರು ಚಾಮುಂಡೇಶ್ವರಿಲಿರ್ತಾ ಇದ್ರು. ಇವರೆಲ್ಲರ ಮಧ್ಯಗಳೇ ಮಧ್ಯದಲ್ಲಿ ಒಬ್ಬ ಹೊಸ ಹುಡುಗ ತಯಾರಾಗ್ತಾನೆ, ಸಂಕಲನಕಾರ, ಆಂಧ್ರದಿಂದ ವಲಸೆ ಬಂದಿರ್ತಾನೆ. ನನಗೆ ಭಗವಾನ್ ಅವ್ರಿಗೆ ಅಸೋಸಿಯೇಟ್ ಆಗಿದ್ದಂಥ ಬಲರಾಮ್ ಅಂದ್ಬಿಟ್ಟು ಒಬ್ಬ ಸಹ ನಿರ್ದೇಶಕ ಸಿಗ ಪರಿಚಯ ಆಗ್ತಾರೆ. ಆತನ ಜೊತೆ ನನ್ನ ಸಂಕ್ರಾಂತಿ, ಹೊಸ ನೀರು ಈ ಎಲ್ಲ ಸಿನಿಮಾ ಕೆಲಸ ಮಾಡಿರ್ತೀನಿ. ನಾನು ಈ ಮ್ಯಾಗ್ನೆಟಿಕ್ ಟೇಪ್ಸ್ ಬಿಸ್ನೆಸ್ 1988 ಪ್ರಾರಂಭ ಮಾಡಿದಾಗ ಎಲ್ಲ ಈ ಎಲ್ಲ ಎಡಿಟರ್ಗಳ ತಪ್ಪಚ್ಚೆ ಆಗಬೇಕು ಅಂದಾಗ ಆ ಬಲರಾಮ್ ಹೇಳ್ತಾರೆ ಗಾಂಧಿನಗರದಲ್ಲಿ ನನಗೆ, ಹೋಗ್ಬಿಟ್ಟು ನಮ್ಮ ಒಬ್ಬ ವ್ಯಕ್ತಿನ ಮೀಟ್ ಮಾಡಿ, ಅವರು ಈ ಥರ ವ್ಯವಹಾರ ಮಾಡ್ತಾರೆ, ನಿಮ್ಮ ಮೆಟೀರಿಯಲ್ ಎಲ್ಲ ತೊಗೊಳ್ತಾರೆ ಮ್ಯಾಗ್ನೆಟಿಕ್ ಟೇಪ್ಸ್ದ ಅಂದಾಗ ಈ ನರ್ಸಯ್ಯ ಅವರು ಅವಾಗ, ಸೊ ಬಲರಾಮ್ ಅವ್ರು ಹೇಳ್ತಾರೆ. ಸೊ ಅವಾಗ ಚಾಮುಂಡೇಶ್ವರಿಗೆ ಇಮ್ಮಿಡಿಯೇಟ್ ಸ್ಕೂಟರ್ ಇತ್ತು, ನನ್ನ ಹತ್ರ ಓಡೋಗ್ತೀನಿ, ಹೊಸದಾಗಿ ಬಂಡವಾಳ ಹಾಕಿದ್ದೀನಿ. ಇದಕ್ಕೆ ಹೇಳ್ಬೇಕಂದ್ರೆ ಮತ್ತೆ ನನ್ನ ಸ್ಥಿತಿಗತಿಗಳು, ನನ್ನ ಸಿನಿಮಾ ಸ್ಥಿತಿಗತಿಗಳೆಲ್ಲ ಹೇಳಬೇಕು. ನಾನು ಇದರಲ್ಲಿ ಫೋಟೋಫೋನ್ ಕೆಲಸ ಮಾಡಿ 1/3 ಕತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದು, ಆ ಫೋಟೋಫೋನ್ ಕೆಲಸ ಬಿಟ್ಬಿಟ್ಟಿರ್ತೀನಿ. ಒಂದು ಆಲ್ಬಮ್ ಇಟ್ಕೊಂಡು ಎಲ್ಲ ಹೋಟ್ಲುಗಳ ಹತ್ರ ನಿರ್ದೇಶಕರ ಹತ್ರ ಸುತ್ತಾ ಇರ್ತೀನಿ ಕಲಾವಿದನಾಗೋದಕ್ಕೆ. ಆಗ ಇದರಿಂದ ನನ್ನ ಹೊಟ್ಟೆವರಿಗೆಲ್ಲ ಮನೆಯಲ್ಲಿ ಸುಮ್ಮನೆ ಇಲ್ಲದವನಿಗೆ ಮದುವೆ ಬೇರೆ ಅವ್ನು ಮಾಡಿಬಿಟ್ಟಿರ್ತಾರೆ, ಮಗಳು ಬೇರೆ ಹುಟ್ಟುಬಿಟ್ಲು ನನಗೆ, ಒಬ್ಬ ಬದುಕೋದೇ ಕಷ್ಟ, ಜೊತೆಗೆ ಹೆಂಡತಿ ಮತ್ತು ಮಗು. ಆಗ ನಾನು ಮುಂಬೈ ಪ್ರಯಾಣ ಮಾಡಿರ್ತೀನಿ, ಹಿಂದೆ ಹಲವು ಸಚಿವಗಳು ಹೇಳಿದ್ದೀನಿ ಅನಿಸುತ್ತೆ ತುಣುಕು ತುಣುಕಾಗಿದ್ದನ್ನು. ಅಲ್ಲಿಂದ ಮ್ಯಾಗ್ನೆಟಿಕ್ ಟೇಪ್ ತೊಗೊಂಬಂದು ವ್ಯಾಪಾರ ಶುರು ಮಾಡಿರ್ತೀನಿ. ಒಂದು ಕಡೆ ಸುರೇಶ್ ಅರಸ್ ಅವರು ತೊಗೊಂಬ, ನಾನು ಯೂಸ್ ಮಾಡೋಂಥ ಸಿನಿಮಾಗಳಿಗೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತಾರೆ. ಒಬ್ಬ ಎಡಿಟ್ರಿಂದ ಸಾಲವಲ್ಲ, ಈ ಬಲರಾಮ್ ಹೇಳ್ತಾರೆ ಅವಾಗ, ಇನ್ನೊಬ್ಬ ಎಡಿಟ್ರ್ ಇದ್ದಾರೆ ಅವ್ರನ್ನ ಹೋಗಿ ಮೀಟ್ ಮಾಡಿ ಅಂತ. ಸೊ ಇಮ್ಮಿಡಿಯೇಟ್ ಅವ್ರು ಎಲ್ಲಿರ್ತಾರೆ, ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿರ್ತಾರೆ. ಆವಾಗ ಚಾಮುಂಡೇಶ್ವರಿ ಸ್ಟುಡಿಯೋ ಮಾಲೀಕರು ಕುಪ್ಸ್ವಾಮಿ ನಾಯ್ಡು ಅವರು, ಅವ್ರ ಬಗ್ಗೆ ಬಹಳ ಮುಂದೆ ಒಂದು ಸತಿ ಹೇಳ್ತೀನಿ. ಆ ಕುಪ್ಸ್ವಾಮಿ ನಾಯ್ಡು ಎಂಥ ವ್ಯಕ್ತಿ, ಹೇಗಿದ್ದರು, ಆ ಚಾಮುಂಡೇಶ್ವರಿ ಸ್ಟುಡಿಯೋನ ಯಾವಾಗ ಪ್ರಾರಂಭ ಮಾಡಿದ್ರು ಅಂತ ಅಂದ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ. ಓಡೋಗ್ತೀನಿ ಚಾಮುಂಡೇಶ್ವರಿಗೆ, ಆ ವ್ಯಕ್ತಿನ ಪರಿಚಯ ಮಾಡ್ಕೋಬೇಕು ಅಂತ. ಅಲ್ಲಿ ಎಲ್ಲರ ಹತ್ರ ಕೇಳ್ತೀನಿ, ಈಗ ತಾನೆ ಅಲ್ಲಿದ್ದರು, ಆಚೆ ಹೊರಗಡೆ ನಿಂತಿರ್ಬೋದು ನೋಡಿ, ಸಿಗರೆಟ್ ಸೆತ್ತ ನಿಂತಿರ್ಬೋದು ಅಂತ. ಆ ಎದುರುಗಡೆ ಚಾಮುಂಡೇಶ್ವರಿ ಸ್ಟುಡಿಯೋ ಎದುರುಗಡೆ ಒಂದು ಕಾಕಾ ಹೋಟ್ಲ್ ಇತ್ತು, ಆ ಕಾಕಾ ಹೋಟ್ಲ್ ಹತ್ರ ಹೋಗ್ತೀನಿ, ಇಲ್ಲ ತಿರ್ಗಾ ಒಳಗಡೆ ಬರ್ತೀನಿ, ಇಲ್ಲ ಏ ಇಲ್ಲೇ ಎಲ್ಲ ಹೋಗಿದ್ದಾರೆ ಬರ್ತಾರೆ ಅಂತ ಹೇಳಿದ್ರು. ತಿರ್ಗಿ ಕಾದು 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 ಹೊರಟೋದೆ.
ಆ ವ್ಯಕ್ತಿ ಮತ್ತು ಆ ಸಂಕಲನಕಾರನ ಭೇಟಿಯಾಗೋದಕ್ಕೆ ಆಗಲಿಲ್ಲ ಅವತ್ತು. ಸೊ ಮಾರನೇ ದಿನ ತಿರ್ಗಾ ನಂದೊಂದು ಪ್ರಯಾಣ ಇತ್ತು, ವಸಂತ್ ಕಲರ್ ಲ್ಯಾಬು ಡಬಲ್ ರೋಡಲ್ಲಿತ್ತು, ಅಲ್ಲಿಗೊಂದು ವಿಸಿಟ್ಟು, ಅಲ್ಲಿಂದ ಜ್ಯೋತಿ ಸಂಕಲನ ಕೇಂದ್ರ ಅಲ್ಲಿಗೊಂದು ವಿಸಿಟ್ಟು, ಅಲ್ಲಿಂದ ಚಾಮುಂಡೇಶ್ವರಿ, ಚಾಮುಂಡೇಶ್ವರಿಯಿಂದ 18th cross ಚಾಮುಂಡೇಶ್ವರಿಯಿಂದ ಸೀದಾ ಪ್ರಸಾದು. ಈ ಮಧ್ಯದಲ್ಲಿ 18th cross ಇನ್ನೂ ನಮ್ಮ ರೇಣುಕಾಂಬ ಸ್ಟಾರ್ಟ್ ಆಗಿಲ್ಲ, ತದನಂತರ ದಿನಗಳಲ್ಲಿ ಅದು ರೇಣುಕಾಂಬ ಅಲ್ಲಿ ಸ್ಟಾರ್ಟ್ ಆಯಿತು. ಇದು ಪ್ರಯಾಣ ಮುಗಿಸ್ಕೊಂಡು ಶ್ರೀನಗರದಲ್ಲಿ ನನ್ನ ಮನೆ ಒಂದು ರೌಂಡ್ ಒಂದು ಪ್ರದಕ್ಷಿಣೆ ಟೂ ವೀಲರಲ್ಲಿ ಇಷ್ಟು ಬರ್ತಾ ಇದ್ದೆ. ಒಂದು 3 ದಿನ ಸತತ ಪ್ರಯತ್ನ ಪಟ್ಟಮೇಲೆ ಆ ವ್ಯಕ್ತಿ ಪರಿಚಯ ಆಯಿತು. ಆಯಿತು, ನೀವು ತಗೊಂಬನ್ನಿ, ನನಗೆ ಬೇಕಾಗಿರೋ ಸಿನಿಮಾಗಳಿಗೆಲ್ಲ ಹೇಳ್ತೀನಿ, ಮತ್ತೆಲ್ಲರಿಗೂ ಪರಿಚಯ ಮಾಡಿಕೊಡ್ತೀನಿ ಅಂತಂದರು. ಸೊ ಆ ವ್ಯಕ್ತಿ ಯಾರು ಅಂತ ಈಗ ನಿಮ್ಗೆ ಹೇಳ್ತೀನಿ. ಆ ವ್ಯಕ್ತಿ ಆವಾಗ ಇನ್ನೂ ಅಷ್ಟೊಂದು ಬಿಸಿಯಾಗಿ ಸಂಕಲನಕಾರರಾಗಿರಲಿಲ್ಲ. ಸೊ ಆ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಚಾಮುಂಡೇಶ್ವರಿ ಹೋಗ್ಬಿಟ್ಟು 1 hour ಕಾದೆ. ಯಾಕೆಂದರೆ ಮೂವಿ ಎಲ್ಲದಲ್ಲಿ ಕೂತ್ಕೊಂಡು ಮೂವಿ ಎಲ್ಲ ರೂಮಲ್ಲಿ ಕೆಲಸ ಮಾಡ್ತಿದ್ರು. ಮೂವಿ ಎಲ್ಲ ರೂಮಲ್ಲಿ ಕೆಲಸ ಮಾಡುವಾಗ ಬಹುಶಃ ಹೊರಗಡೆಯವ್ರನ್ನ ಡೈರೆಕ್ಟ್ ಇರ್ತಾರೆ, ಜೊತೆಯಲ್ಲಿ ಯಾರನ್ನೂ ಬಿಡಲ್ಲ, ಸಾಮಾನ್ಯವಾಗಿ ಬಿಡಲ್ಲ. ಯಾಕೆಂದರೆ ಒಂದು ಸೀಕ್ರೆಟ್ ಕೆಲಸ ಅದು, ಮೂವಿ ಇದರಲ್ಲಿ ಒಂದು ಸಂಕಲನ ಕೇಂದ್ರದಲ್ಲಿ ಕೆಲಸ ಮಾಡುವಾಗ ಡರೋ ಅಂತ ಶಬ್ದ ಬರುತ್ತೆ. ಆ ಒಂದು ಹೇಗೆ ಅಂತಂದರೆ, ಒಂದು ಸೀಮೆಣ್ಣೆ ಬಾವಿಗೆ ನೀರೆತ್ತೋ ಮಿಷಿನ್ ಇರುತ್ತಲ್ಲ, ಅದನ್ನು ಆನ್ ಮಾಡಿ ಬಾವಿಗಳಲ್ಲಿ ನೀರು ಪಂಪ್ ಮಾಡ್ತಾ ಇದ್ವಿ. ಒಂದು 15 HP 20 HP ಮೋಟ್ರ್ಗಳು ಬರ್ತಾ ಇತ್ತು ಮೊದಲು. ನಾವು ಅದು ಪೀಟರ್ ಎಂಜಿನ್ ಅಂತ, ನಮ್ಮ ತೆಲುಗಲ್ಲಿ ಅದನ್ನು ಪೆಟ್ರನ್ ಇಂಜಿನ್ ಅಂತ ಕರೆದು, ಪೀಟರ್ ಎಂಜಿನ್ ಅಂದ್ಬಿಟ್ಟು ಒಂದು ಕಂಪ್ನಿ ಬರ್ತಿತ್ತು ತಮಿಳ್ನಾಡಿಂದ, ಕೊಯಮತ್ತೂರು ಕಂಪ್ನಿ. ಅದು ಕಂಪ್ನಿಗಳಲ್ಲಿ ಇವಾಗ ಎಲ್ಲಿ ಬಾವಿಗಳಿದೆ, ಎಲ್ಲ 1000 ಅಡಿ 1500 ಅಡಿ ಕೊರಿಬೇಕು ಎಲ್ಲೋ ಹೋದ್ರು. ಆವಾಗ ನೆಲಬಾವಿ ತುಂಬ ಇರ್ತಾ ಇತ್ತಲ್ಲ ತೋಟಗಳಲ್ಲಿ. ಸೊ ಜಮೀನುಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ಎಂಜಿನಿಂದ ನೀರೆತ್ತಿದ್ರು. ಅದರ ಶಬ್ದ ಹೇಗಿತ್ತು, ಆ ಶಬ್ದ ಈ ಮೂವಿಯಲ್ಲ ಬರ್ತಾ ಇತ್ತು. ಈ ಶಬ್ದದ ಮಧ್ಯೆ ಶೂಟಿಂಗ್ನಲ್ಲಿ ಡಬ್ ಮಾಡಿದಂಥ ಪೈಲಟ್ ಸೌಂಡ್ನ ಸಿಂಕ್ ಮಾಡಿಕೊಂಡು ಅದನ್ನು ಕೇಳಿಸ್ಕೊಂಡು ಡೈರೆಕ್ಟರ್ ಆದವರು ಅಥವಾ ಅಸೋಸಿಯೇಟ್ ಡೈರೆಕ್ಟರ್ ಕೂತ್ಕೊಂಡು ಮಾರ್ಕ್ ಹೇಳ್ತಾ ಇದ್ರೆ ಲಟಕ್ಕಂಥ ಅದೇನಿದು ರೀಲು, ಮೇಲ್ಗಡೆಯಿಂದ ಒಂದು ಲೆನ್ಸ್ ಇರೋದು, ಆ ಲೆನ್ಸ್ ಮಧ್ಯದಲ್ಲಿ ಕೆಳಗಡೆ ನೆಗೆಟಿವ್ ಪಾಸ್ ಆಗೋದು, ಒಂದು ಕಡೆ ಸೌಂಡು ಹೆಡ್ ಇರ್ತಿತ್ತು, ಮಧ್ಯದಲ್ಲಿ ನೆಗೆಟಿವ್ ಪಾಸ್ ಆಗ್ತಾ ಇತ್ತು. ಇದ್ರ ಮಧ್ಯದಲ್ಲಿ ಕೆಳಗಡೆ ಬಲ್ಬ್ ಉರಿತಾ ಇತ್ತು, ಮೇಲ್ಗಡೆ ಈ ಲೆನ್ಸ್ ಮಧ್ಯೆ ಲೆನ್ಸ್ ಮೇಲ್ಗಡೆ ನೋಡಿ ಮೇಲ್ಗಡೆ ಒಂದು ಸ್ಮಾಲ್ ಸ್ಕ್ರೀನು, ಅದರಲ್ಲಿ ಮೂವಿ ಎಲ್ಲದಲ್ಲಿ ದೊಡ್ಡ ಸ್ಕ್ರೀನ್ ಅಂದರೆ ಆಮೇಲೆ 9 inches ಸ್ಕ್ರೀನ್ ಏನೋ ಬಂತು, ಅದು ಫಸ್ಟ್ ಹಳೇದು ಬಂದು 6 inches ಇತ್ತು. ಆ ಇದಿತ್ತಬೇಕಾದ್ರೆ ಇದನ್ನು ಇಲ್ಲಿಗೆ ಸ್ಟಾಪ್ ಟಕ್ ಅಂತ ಮಾಡಿದ್ರೆ ಇದು ಹೊಟ್ಟೋಗಿರೋದು ಬರ್ರಂತ, ಕೈಯಲ್ಲಿ ಕೈ ಇಟ್ಕೋಬೇಕು, ಕೆಳಗಡೆ ಮೋಟ್ರ್ ಇಟ್ಕೋಬೇಕು ಸ್ಟಾಪ್ ಮಾಡಬೇಕು. ಎಷ್ಟೋ ಸತಿ ಎಷ್ಟೋ ಜನ ಬೆಳ್ ಕಟ್ ಮಾಡ್ಕೊಳ್ತಾ ಇದ್ರು ಮೋಟ್ರ್ ಇಡಿಯಕ್ಕೆ ಹೋಗಿ. ನಾನು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಾಗ ನಾನು ಒಂದು ಸತಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಮೂವಿ ಎಲ್ಲದಲ್ಲಿ ಕೆಲಸ ಮಾಡಿ. ಸೊ ಅಂಥ ಒಂದು ಕಾಲಘಟ್ಟದಲ್ಲಿ ಕೆಲಸ ಮಾಡೋ ಇವರು ಬೆರಳು ಹಿಡ್ಕೊಂಡು ಅದನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿ ಅದನ್ನು ಮಾರ್ಕ್ ಮಾಡಿದ್ರೆ ತಿರ್ಗಾ ಒಂದು ಫ್ರೇಮ್ ಟ್ರ ಅಂತ ಕೈಯಲ್ಲಿ ತಿರುಗಿಸ್ಕೊಂಡು, ಜಾಸ್ತಿ ಇದ್ದರೆ ಅದು ಮೋಟ್ರಲ್ ಮಾಡ್ಕೊಳ್ಳೋರು, ಅದನ್ನು ವೈಟ್ ಪೆನ್ಸಿಲಲ್ಲಿ ಇಟ್ಕೊಂಡು ವೈಟ್ ಪೆನ್ಸಿಲ್ ಮೇಲೆ ನಾವು ಏನು ರಶ್ ಪ್ರಿಂಟ್ ಅಂತ ಏನು ಹಾಕ್ತಾ ಇದ್ವಿ ಲ್ಯಾಬಲ್ಲಿ, ಆ ರಶ್ ಪ್ರಿಂಟ್ ಮೇಲೆ ನೆಗೆಟಿವ್ ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ ಲೈಟಿಂಗಲ್ಲಿ, ಯಾಕೆಂದರೆ ಸ್ಕ್ರಾಚಸ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಒಂದು ರಶ್ ಪ್ರಿಂಟ್ ಹಾಕ್ತಾ ಇದ್ವಿ. ಆ ರಶ್ ಪ್ರಿಂಟ್ ಮೇಲೆ ಪೆನ್ಸಿಲಲ್ಲಿ ವೈಟ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡೋರು, ಮಾರ್ಕ್ ಮಾಡಿಕೊಂಡು ತಿರ್ಗಾ ಮುಂದಕ್ಕೆ ಹೋಗೋರು. ಈಗ ಈ ಮಾರ್ಕ್ನೆಲ್ಲ ಕಟಿಂಗ್ ಮಾಡೋದು, ಆಮೇಲೆ ಪೈಲಟ್ ಸೌಂಡ್ ಇಟ್ಕೊಂಡು ಕಟ್ ಮಾಡೋದು, ಇದಿಷ್ಟು ಪ್ರೊಸೆಸ್ಸು. ಆ ವ್ಯಕ್ತಿ ಯಾರು ಅಂತ ಈಗ ನಿಮ್ಗೆ ಹೇಳ್ತೀನಿ. ಆ ವ್ಯಕ್ತಿ ಹೆಸರೇ ಕೆ ನರಸಾರೆಡ್ಡಿ ಅಂತ, ಅವರೇ ಈ ವ್ಯಕ್ತಿ. ಚಿತ್ರಲೋಕ.com ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ